ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಳಚಿ ನದಿ ಪಾಲ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಲು ಪ್ರಕಟಣೆ. ಈಗ ವಾರ್ತೆಗಳ ವಿವರ. ದಿನಾಂಕ 10ರಂದು ರಾತ್ರಿ ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರಸ್ಟ್ ಗೇಟ್ ಕಳಚಿ ನದಿ ಪಾಲಾಗಿದೆ. ಇದರಿಂದ ಕನಿಷ್ಠ 35,000 ಕ್ಯೂಸೆಕ್ ನೀರು ನದಿಗೆ ವ್ಯರ್ಥವಾಗಿ ಹರಿಯುತ್ತಿದೆ. ಈ ಕುರಿತಾಗಿ ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದಿನಾಂಕ 11ರಂದು ಜಲಾಶಯಕ್ಕೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ವಾರದೊಳಗೆ ಸರಿಪಡಿಸಲು ಸೂಚಿಸಿದ್ದಾರೆ. ಇನ್ನು ಮುಂದುವರಿದ ಭಾಗವಾಗಿ ದಿನಾಂಕ 12ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರವರು, ಮಾಜಿ ಸಚಿವ ಆನಂದ್ ಸಿಂಗ್ ಸಮೇತ ಬಿಜೆಪಿ ಶಾಸಕರು ಹಾಗೂ ಮುಖಂಡರೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಗತಿಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಈ ವರ್ಷ ಉತ್ತಮ ಮಳೆಯಾಗಿ ಜಲಾಶಯ ಸಂಪೂರ್ಣ ತುಂಬಿಕೊಂಡಿತು. ಹಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ರೈತರ ದುರಾದೃಷ್ಟವೇನೋ, 19ನೇ ಕ್ರಸ್ಟ್ ಗೇಟ್ ಕಳಚಿ ನದಿ ಸೇರಿದೆ. ಎರಡು ಬೆಳೆ ಬೆಳೆಯಬೇಕಿತ್ತು, ಆದರೆ ಇಂದಿನ ಸ್ಥಿತಿನೇ ಬೇರೆಯಾಗಿದೆ. ಹಾಗಾಗಿ ಒಂದು ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿಗಳ ಪರಿಹಾರವನ್ನ ಕೊಡಬೇಕಾಗುತ್ತದೆ. ಇನ್ನು ಕಳೆದ ಒಂದು ವರ್ಷದಿಂದ ಇಲ್ಲಿ ಚೀಫ್ ಇಂಜಿನಿಯರ್ ಸ್ಥಾನವನ್ನ ತುಂಬಿಸಲಾಗಿಲ್ಲ. ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ. ತುಂಗಭದ್ರಾ ಜಲಾಶಯ ನಮ್ಮ ಈ ಕಲ್ಯಾಣ ಕರ್ನಾಟಕದ ಜೀವನಾಡಿ. ಕರ್ನಾಟಕ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮೂರು ರಾಜ್ಯಗಳ ರೈತರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಈ ಜಲಾಶಯ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳು, ಈ ಭಾಗದಲ್ಲಿ ಸುಮಾರು 10 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ರೈತರಿಗೆ ಭತ್ತ ಬೆಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಕಳೆದ 2 ವರ್ಷ ನಿರಂತರವಾಗಿ ಬರ ಮಳೆ ಕಡಿಮೆ ಆಗಿರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ದರು. ಈ ಬಾರಿ ಸಾಕಷ್ಟು ಮಳೆ ಆಗಿ, ವರುಣದೇವನ ಕೃಪೆಯಿಂದ ಸಾಕಷ್ಟು ಮಳೆ ಆಗಿ ಈ ಭಾಗದ ರೈತರು ಬಹಳ ಸಂತೋಷದಿಂದಿದ್ದರು. ಈ ಬಾರಿ ಆದ್ರೂ ಎರಡು ಬೆಳೆಯನ್ನು ಬೆಳೀಬಹುದು ಅನ್ನುವ ಒಂದು ಸಂತೋಷದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗೇಟ್ ಇವತ್ತು ಕಳಚಿ ಬಿದ್ದಿರತಕ್ಕಂಥದ್ದು ಈ ಭಾಗದ ರೈತರಿಗೆ ದೊಡ್ಡ ಆಘಾತ ಉಂಟಾಗಿದೆ. ನಾನು ನಿನ್ನೆ ದಿನ ಮನ್ನ ಸಚಿವರು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಅಧಿಕಾರಿಗಳು ಸರಿಯಾಗಿ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ
ಜಲ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ಆಗ್ರಹವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರದ ಜವಾಬ್ದಾರಿ, ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತೀರಿ? ಯಾರೂ ಹೊಣೆ ಅಲ್ಲ ಅನ್ನುವ ಮಾತನ್ನು ಜಲ ಸಂಪನ್ಮೂಲ ಸಚಿವರು, ಎಲ್ಲೋ ಒಂದು ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಲ್ಲಿಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ಭಾಗದ ರೈತರಿಗೆ ಇವತ್ತೇನು ಸಂಕಷ್ಟ ಉಂಟಾಗಿದೆ, ಎರಡು ಬೆಳೆಯನ್ನು ಬೆಳಿಬೋದು ಅಂತಕ್ಕಂಥ ಉತ್ಸಾಹದಲ್ಲಿದ್ದಂಥ ರೈತರಿಗೆ ಇವತ್ತು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊತ್ಕೊಂಡು ಏನು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿಗಳ ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯ 98,000 ಕ್ಯೂಸೆಕ್ಸ್ ಇವತ್ತು ನೀರು ಹರಿದು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಗೇಟ್ ರಿಪೇರಿ ಮಾಡಬೇಕು ಅಂತೇಳಿ ಸುಮಾರು 60-70 ಟಿ ಎಮ್ ಸಿ ನೀರನ್ನು ಇವತ್ತು ನದಿಗೆ ಹರಿಸ್ತಕ್ಕಂಥ ಕೆಲಸಕ್ಕೆ ಆಗಬೇಕಾಗಿದೆ. ಆದರೆ ಒಟ್ಟಾರೆಯಾಗಿ ಈ ಭಾಗದ ರೈತರಿಗೆ ಇವತ್ತು ಅನಾನುಕೂಲ ಏನು ಆಗ್ತಾ ಇದೆ, ಇದರಿಂದ ಇದು ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಳೋದಕ್ಕೆ ಇಚ್ಛಪಡ್ತಾನೆ, ಕಳೆದ ಒಂದು ವರ್ಷದಿಂದ ಈ ಭಾಗದಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಕೂಡ ಆಗಿಲ್ಲ. ಚೀಫ್ ಇಂಜಿನಿಯರ್ ಕೂಡ ಒಂದು ವರ್ಷದಿಂದ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೇಳಿದರೆ ಯಾತಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಆಗಿಲ್ಲ? ಈ ಭಾಗದ ಜನ ಮತ್ತು ಅಧಿಕಾರಿಗಳು ಎಲ್ಲರೂ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ, ನಾವು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಒಂದು ದುರ್ಘಟನೆ ಇವತ್ತೇನು ನಡೆದಿದೆ ಇದರಿಂದ ರೈತರಿಗೆ ಇವತ್ತು ಅನಾನುಕೂಲ ಏನು ಆಗ್ತಾ ಇದೆ. ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿನ ಒಂದು ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಅದನ್ನು ಮಾಡಿದ್ರ ಮುಖೇನ ಈ ಭಾಗದ ರೈತರಿಗೆ ಇವತ್ತು ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ತರಗತಿಗಳನ್ನು ನಡೆಸಲು ಜಾರಿಗೊಳಿಸಿ ಅನುಷ್ಠಾನಗೊಳಿಸಲಾಗಿದೆ. ಈ ಭಾಗವಾಗಿ ಸ್ಥಳೀಯ ಶಾಸಕ ಹೆಚ್.ಆರ್. ಗವಿಯಪ್ಪನವರಿಂದ ಕೋದಂಡರಾಮನಾಯ್ಡು ಶಾಲೆಯಲ್ಲಿ ಚಾಲನೆ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 12ರಂದು ನಗರದ 34ನೇ ವಾರ್ಡ್ನಲ್ಲಿ ಬರುವ ಕೋದಂಡರಾಮನಾಯ್ಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಸಕ ಹೆಚ್.ಆರ್. ಗವಿಯಪ್ಪನವರು ರಿಬ್ಬನ್ ಕತ್ತರಿಸುವ ಮೂಲಕ ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಗಳ ಕೊಠಡಿಯನ್ನ ಉದ್ಘಾಟಿಸಿದರು. ಬರೀತು ಫೋರ್ ಗ್ರೇಟ್
ಮಾರ್ನಿಂಗ್. ಥ್ಯಾಂಕ್ ಯು ಡಿಯರ್ ಸ್ಕೌಟ್ಸ್. ಬಳಿಕ ಸಸಿಗೆ ನೀರೆರೆದ ನಂತರ ಹೊಸಪೇಟೆ ತಾಲೂಕು ಬಿಇಒ ಚನ್ನಬಸಪ್ಪನವರು ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಹಾಗೂ ಒಂದನೇ ತರಗತಿಗಳನ್ನ ಆಂಗ್ಲ ಮಾಧ್ಯಮದಲ್ಲಿ ನಡೆಸಲು ಕೈಗೊಂಡಿರುವ ವ್ಯವಸ್ಥೆಯ ಕುರಿತು ಪರಿಚಯಿಸಿಕೊಟ್ಟರು. ನಾವಿವತ್ತು ಇದು ಅತ್ಯಂತ ಹೊಸಪೇಟೆಗೆ ಒಂದು ಹಳೆಯದಾಗಿರ್ತಕ್ಕಂಥ ಮತ್ತು ಅಷ್ಟೇ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಪ್ರಾಥಮಿಕ ಶಾಲೆ. ಇದು ನೋಡ್ಲಿಕ್ಕೆ ಒಂದೇ ಕಟ್ಟಡ ಕಂಡ್ರೂ ಸಹಿತ ಈ ಶಾಲೆ ಒಂದು ಮನೆ ಕಂಡಂಗೆ ಕಾಣ್ತದೆ. ಆದ್ರೆ ಒಳಗಡೆ ಹೋದ್ನಂದ್ರೆ ಅದ್ರ ಮಕ್ಕಳ ಕಲರವ ಮತ್ತು ಮಕ್ಕಳ ಒಂದು ಚಟುವಟಿಕೆಗಳು ನಮ್ ಕಣ್ತುಂಬುವಂತೆ ಇತ್ತು. ಯಾವಾಗ್ಲೂ ಏನು ಹಕ್ಕಿಗಳು ಗೂಡಿನಲ್ಲಿ ಗಿಜುಗುಟ್ಟುವಂತೆ ಮಕ್ಕಳ ಕಲರವ ಯಾವಾಗ್ಲೂ ಇರ್ತದೆ ಈ ಶಾಲೆ ಒಳಗೆ. ಆದ್ರೆ ಕ್ರಮೇಣ ಶಾಲೆಯ ಮಕ್ಕಳ ಸಂಖ್ಯೆ ಕಡಿಮೆ ಆಗುವಂತಹ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರ ಒಂದು ಒತ್ತಾಸೆಯಿಂದ ಮತ್ತು ಅವರ ಒಂದು ಅಭಿಲಾಷೆಯಿಂದ ಈ ವರ್ಷ ನಮ್ಮ ತಾಲೂಕಿನಲ್ಲಿ ಒಟ್ಟು 40 ಆಂಗ್ಲ ಮಾಧ್ಯಮ LKG UKG ಶಾಲೆಗಳು ಪ್ರಾರಂಭ ಆಗಿವೆ. ನಮ್ಮ ಬರೀ ವಿಜಯನಗರದಲ್ಲಿ 25 LKG UKG ಮತ್ತು 25 ಆಂಗ್ಲ ಮಾಧ್ಯಮ, ಅದಕ್ಕಿಂತ ಪೂರ್ವದಲ್ಲಿ ಒಂದು 10 ಆಂಗ್ಲ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿವೆ. ಅಂದ್ರೆ ಉದ್ದೇಶ ಏನಂದ್ರೆ ನಮ್ಮ ಹೊಸಪೇಟೆ ತಾಲೂಕು ಮತ್ತು ನಮ್ಮ ಹೊಸಪೇಟೆ ಕ್ಷೇತ್ರ, ಅದರಲ್ಲಿ ವಿಜಯನಗರ ಜಿಲ್ಲೆ ಅಂದ್ರೆ ಹೊಸಪೇಟೆ, ವಿಜಯನಗರ ಅಂದ್ರೆ ಹೊಸಪೇಟೆ, ಈ ರೀತಿ ಇರುವಂತಹ ಈ ಒಂದು ಸ್ಥಳದಲ್ಲಿ ನಮಗೆ ಇದು ಟೂರಿಸಂ ಪ್ಲೇಸ್ ಕೂಡ ಆಗಿದೆ ಮತ್ತು ಹಂಪಿ ವಿರೂಪಾಕ್ಷೇಶ್ವರ ಕ್ಷೇತ್ರ ಸಹಿತ ಈ ಭಾಗದಲ್ಲಿದೆ ಮತ್ತು ನಮಗೆ ಇಲ್ಲೆಲ್ಲ ರೈತರಿಗೆ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಇದೆ. ಈ ಎಲ್ಲ ಹಿನ್ನೆಲೆ ಒಳಗೆ ನಮಗಿಲ್ಲಿ ಆಂಗ್ಲ ಮಾಧ್ಯಮದ ಭಾಷೆಯ ಬೋಧನೆ ಮತ್ತು ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇತ್ತು. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು KKRDV ಕಲ್ಯಾಣ ಕರ್ನಾಟಕ ಯೋಜನೆಗಳೊಳಗೆ ನಮಗೆ ಏನು ಈ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆರಲಿಕ್ಕೆ ಅನುದಾನವನ್ನ ಅತ್ಯಂತ ತುಂಬು ಹೃದಯದಿಂದ ಕೊಟ್ಟಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ಈಗಿನ ಸಂದರ್ಭಗಳಲ್ಲಿ ಬಹಳಷ್ಟು ಜನಪ್ರತಿನಿಧಿಗಳು ಈ ಏನು ವಿದ್ಯಾಭ್ಯಾಸಕ್ಕಿಂತ ಅಥವಾ ಅಕ್ಷರ ಜ್ಞಾನಕ್ಕಿಂತ ಹೆಚ್ಚಾಗಿ ಬರೀ ಕಟ್ಟಡಗಳನ್ನು ಕಟ್ಟಿಸೋದಕ್ಕೆ ಮಾತ್ರ ಹೆಚ್ಚು ಹೆಚ್ಚು ಅದಕ್ಕೆ ಆಸಕ್ತಿ ತೋರಿಸ್ತಾರೆ. ಆದ್ರೆ ನಮ್ಮ ಶಾಸಕರು ಬೇರೆ ಕೆಲಸಗಳನ್ನ ಎರಡನೇ ನಾವು ಆದ್ಯತೆಯನ್ನು ನೀಡೋಣ, ಮೊದಲನೇದಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡೋಣ. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕವಾಗಿ ಬೇಕಾಗಿರ್ತಕ್ಕಂಥ ಏನು ಅವಶ್ಯಕತೆಗಳು ಅವನ್ನೆಲ್ಲವನ್ನೂ ನಾವು ಮಾಡೋಣ ಎನ್ನುವಂಥ ಉದ್ದೇಶದಿಂದ ನಮಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಈ ಅಕ್ಷರ ಆವಿಷ್ಕಾರದಲ್ಲಿ ಎಲ್ಲ ತಾಲೂಕಿಗಿಂತ ಮುಂಚಿತವಾಗಿ ನಮ್ಮ ತಾಲೂಕಿಗೆ ಅನುಮೋದನೆಯನ್ನು ಇಡೀ ಗುಲ್ಬರ್ಗಾ ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಹಿತ ನಮ್ಮ ಹೆಮ್ಮೆ. ಅದು ಏನು ಮಕ್ಕಳಿಗೆ ಮಕ್ಕಳಿಗೆ ಯಾವುದೇ ಒಂದು ಅನುಕೂಲತೆಗಳನ್ನು ಮಾಡಬೇಕಂದಾಗ ಶಾಸಕರು ಮೊದಲ ಹೆಜ್ಜೆಯನ್ನು ಇಡ್ತಾರೆ, ನಂತರ ಓದಿರ್ತಕ್ಕಂಥವ್ರು ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಿರುವಂತಹ ಶಾಸಕರು ನಮಗೆ ಈ ಕೋದಂಡರಾಮ ನಾಯ್ಡು ಶಾಲೆಗೆ ಮೊನ್ನೆ ಒಂದು ತಿಂಗಳ ಹಿಂದೆ
ಇಲ್ಲಿ ಶಾಲೆಗೆ ಕೊಠಡಿಗಳ ಅವಶ್ಯಕತೆ ಇದೆ ಮತ್ತು ಇಲ್ಲಿ ಅನುದಾನದ ಅವಶ್ಯಕತೆ ಇದೆ ಅಂತಂದು ಹೋಗಿ ಕೇಳ್ಕೊಂಡಾಗ ಇಲ್ಲಿ ನಮ್ಮಲ್ಲಿ ಉಳಿದಿರ್ತಕ್ಕಂಥ ಒಂದು TSPಯಲ್ಲಿ ಹಣ ಉಳಿದಿದೆ, ಆ ಹಣವನ್ನು ಇದಕ್ಕೆ ಹಾಕ್ಬಿಡ್ರಿ ಅಂತ ಹೇಳಿದ್ರು ನಮ್ಗೆ. ಹಾಗಾಗಿ ನಾವು ಇಲ್ಲಿ 19,60,000 ರೂಪಾಯಿ ಹಣವನ್ನ ಈಗ ಕೊಠಡಿಯನ್ನು ಕಟ್ಟಿಸೋದಕ್ಕೆ ಮತ್ತೆ ಸಣ್ಣ ಪುಟ್ಟ ರಿಪೇರಿಗಾಗಿನೇ ಹಾಕ್ಸಿದೇವೆ. ಅದು ಶಾಸಕರಲ್ಲಿ ಮೊದಲೇ ಈ ಶಾಲೆಗೆ ಮೊದಲನೇದಾಗಿ ಮಾಡಿರ್ತಕ್ಕಂಥದ್ದು. ಇನ್ನು ನಾವು ಇಲ್ಲಿ ಮುಂದಿನ ಅನುದಾನಗಳಲ್ಲಿ ಇಲ್ಲಿ ಏನು ಇವಲ್ಲಿ ಅಧ್ಯಕ್ಷರು ಮತ್ತು ನಮ್ಮ ದಿವಾಕರ್ ಸರ್ ಸಹಿತ ಅವರು ಈ ಶಾಲೆಗೆ ಮೊದಲಿಂದ ಈ ಶಾಲೆಯ ಅವರ ಹಿತೈಷಿಗಳು ಮತ್ತು ಅಭಿಮಾನಿಗಳು ಅವರು ಸಹಿತ ಈ ಶಾಲೆಗೆ ಇನ್ನು ಏನಾದರೂ ಅನುದಾನಗಳು ಬೇಕಂದ್ರೆ ಕೇಳಿ ಅಂತ ಹೇಳಿದರೆ ಅದನ್ನು ಸಹಿತ ನಾವು ಶಾಸಕರ ಮುಖಾಂತರ ಕೊಡಿಸೋಣ ಅಂತ ಹೇಳಿದರೆ ಅದಕ್ಕೂ ಸಹಿತ ಶಾಸಕರು ಒಮ್ಮತವನ್ನು ಸೂಚಿಸಿದ್ದಾರೆ. ಇದು ಒಂದೇ ಬಿಲ್ಡಿಂಗ್ ಇದ್ರ ಸಹಿತ ಇದರಲ್ಲಿ 8 ಕೊಠಡಿಗಳದು, ಚಿಕ್ಕ ಚಿಕ್ಕ 8 ಕೊಠಡಿಗಳದು. ನಮ್ಗಿನ್ನೂ ಇಲ್ಲಿ ಈಗೇನು ನಾವು ಕೂತಿರ್ತಕ್ಕಂಥ ಈ ಜಾಗದಲ್ಲಿ ನಾವು ಇನ್ನೂ 2 ಕೊಠಡಿ ಕಟ್ಟಿಸ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಾವು ಈ 2 ಕೊಠಡಿಯನ್ನು ಕಟ್ಟಿಸ್ಬೋದು. ಮ್ಯಾಗ ಈಗ ನಾವು ಹಿಂಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದಂದ್ರೆ ಈ ಓಣೆಯಲ್ಲಿರ್ತಕ್ಕಂಥ ಎಲ್ಲ ಜನ ಬರಬೇಕು. ಶಾಸಕರ ಅಭಿಲಾಷೆ ಏನಂತ ನಾವಿಲ್ಲೆಲ್ಲ ಕೂಡ್ಲಿಕ್ಕೆ ಭಾಳ ಚೆಂದ ಇದೆ. ಮೇಲೆ ಒಂದು ಏನಾದರೂ ನಾವು ಕಟ್ಟಡದ ಮೇಲೆ ಅವಕಾಶ ಮಾಡಿಕೊಟ್ವಿ ಅಂದ್ರೆ ಮೇಲಿನ ಬಿಲ್ಡಿಂಗ್ ಮೇಲೆ ಅಲ್ಲಿ ನಾವು ಒಂದು ಶಟರ್ಸ್ ಹಾಕಿದ್ದಂದ್ರೆ ಶೆಡ್ ಹಾಕಿದ್ದಂದ್ರೆ ಸುಮಾರು ಒಂದು 200 ಮಂದಿ ಕೂರುವಷ್ಟು ಜಾಗ ಆಗ್ತದೆ ಮೇಲೆ. ಅದಕ್ಕೂ ಸಹಿತ ಅವಕಾಶ ಮಾಡಬಹುದು. ಕಡಿಮೆ ಅನುದಾನದಲ್ಲಿ ಹೆಚ್ಚು ನಾವು ಕೆಲಸವನ್ನು ಮಾಡಿಸುವಂತಹ ಒಂದು ಪ್ಲಾನ್ ಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಳಿಕ ಶಾಸಕ HR ಗವಿಯಪ್ಪನವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನ ನಡೆಸುವುದರಿಂದ ಮಕ್ಕಳ ದಾಖಲಾತಿ ಹೆಚ್ಚಾಗಲಿದೆ, ಅದೇ ರೀತಿ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಹೆಚ್ಚಾಗಲಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ ಎಂದರು. ಅದೇ ರೀತಿ ತಾಲೂಕಿನಲ್ಲಿ 100 ವರ್ಷ ಪೂರೈಸಿದ ಎಲ್ಲ ಶಾಲೆಗಳನ್ನು ಒಗ್ಗೂಡಿಸಿ ದಿನಾಂಕವನ್ನ ನಿಗದಿಗೊಳಿಸಿ ಶತಮಾನೋತ್ಸವ ಆಚರಿಸಲು ರೂಪುರೇಷು ಸಿದ್ಧಪಡಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ವೇಳೆ ಶಾಸಕರು ಸೂಚಿಸಿದರು. ಇದು ನಾನು ಇವತ್ತು ತನಕ ನಾವು ನೋಡಿದ್ದೇನೆಂದ್ರೆ ಎಲ್ಲ ಸೊಸೈಟಿಗಳು ಕಟ್ಟಿದಾರ, ಸೊಸೈಟಿಗಳು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಬರ್ತಾ ಇದ್ದಾರೆ. ನಾವೆಲ್ಲ ಮಂತ್ರಿಗಳನ್ನ ಎಲ್ಲರನ್ನ ಕರೆಸ್ತಾ ಇದ್ದೀವಿ. ಆದರೆ ಸ್ಕೂಲು 100 ವರ್ಷ ಕಂಪ್ಲೀಟ್ ಆಗಿದ್ದು ಒಂದು ನನ್ನ ಬೇಡಿಕೆ ಏನಂದರೆ ಎಲ್ಲೆಲ್ಲಿ ಸ್ಕೂಲ್ಸ್ ಇದೆ 100 ವರ್ಷ ಕಂಪ್ಲೀಟ್ ಆಗಿದೆ ಅಂತ ಸ್ಕೂಲ್ಸ್ದೆಲ್ಲ ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂದಿದ್ದೀವಿ. ಇಟ್ಕೊಂಡ್ರೆ ನಾವು ಮಂತ್ರಿಗಳನ್ನ ಕರೆಸಿ ಮಕ್ಕಳು ಕೂಡ ಒಂದು ಸಂದೇಶವನ್ನು ಉಣಿಸ್ಲಿಕ್ಕಾಗುತ್ತೆ. ಯಾಕಂದರೆ ಅವ್ರಿಗೂ ಒಂದು ಕಲ್ಪನೆ ಇರಬೇಕು, ಹೌದಪ್ಪ 100 ವರ್ಷದಿಂದ ಹೊಸಪೇಟೆಗೆ ಸ್ಕೂಲ್ಸ್ ಇದಾವೆ ಅಂದ್ರಿಗಿನ್ನ ಇದು ಹೆಮ್ಮೆ ಪಡೋ ವಿಚಾರ. ಹಾಗಾಗಿ ಇದೆಲ್ಲ ಈ ಸ್ಕೂಲ್ಸ್ನಲ್ಲಿ ಎಷ್ಟೋ ಸ್ಟೂಡೆಂಟ್ಸು 300 ಸ್ಟೂಡೆಂಟ್ಸ್ ಇದ್ದಾರ, ಹೌದಾ, ಎಲ್ಲ ಒಳಗಿದ್ದಾರ. ಹಾಗೆ ಈ ಸಾರಿ ನಮ್ಮ ರಾಜ್ಯ ಸರ್ಕಾರದಿಂದ ಈ ಸಾರಿ 5% ಕಡಿಮೆ ಆಗೋದ್ರಿಂದ ಇಡೀ ರಾಜ್ಯದಲ್ಲಿ ಈ ಸಾರಿ ಒಂದು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಶಿಕ್ಷಣ ಮಂತ್ರಿಗಳಾದ ನಮ್ಮ ಬಂಗಾರಪ್ಪ ಮಧು ಬಂಗಾರಪ್ಪ ಅವರು ಇವರೆಲ್ಲ ಒಂದು ಜವಾಬ್ದಾರಿ ವಹಿಸ್ಕೊಂಡು ಆ 5% ಈ ವರ್ಷ ಹೆಚ್ಚು ಮಾಡಬೇಕಂತ ಹೇಳ್ಬಿಟ್ಟು ಅದೇನೇನು ಚಿಂತನೆ ಮಾಡಬೇಕೆಲ್ಲ ಮಾಡಿ ಈ ವರ್ಷ ಇಡೀ ರಾಜ್ಯದಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸು ಸ್ಟಾರ್ಟ್ ಮಾಡಿದ್ವಿ. ನಾನು ಇದಕ್ಕಿಂತ ಮುಂಚೆ ಅವರು ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆನೇ ನಾವು ಜನವರಿನಲ್ಲೇ ನಾವು ಡಿಸೈಡ್ ಮಾಡಿದ್ವಿ. ನಾವೆಲ್ಲ ಡಿಸೈಡ್ ಮಾಡಿ ಎಲ್ಲ ಒಂದು CSR ಫಂಡ್ ಯಾರನ್ನೊಂದು ಒಂದು ಕಲೆಕ್ಟ್ ಮಾಡಿಕೊಂಡು ಒಬ್ಬರು ಬ್ಯಾಂಗ್ಳೂರಿನಿಂದ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ IT ಬೇಸ್ಡ್ ಕಂಪನಿ ಅವ್ರ ಮುಂದೆ ಬಂದದ್ದು. ನಾವೆಲ್ಲ ಶಿಕ್ಷಣ ಕೊಡ್ತೀವಿ ಸರ್ ಎಲ್ಲ ಮಕ್ಕಳಿಗೆಲ್ಲ ಅಂತ ಹೇಳ್ಬಿಟ್ಟು ನಾವೊಂದು 100 ಸ್ಕೂಲ್ಸ್ಗೆ ಈ ವರ್ಷ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಆದರೆ ಅಷ್ಟೊಳಗೆ ಸರ್ಕಾರನೇ ಸ್ಟಾರ್ಟ್ ಮಾಡಿಬಿಡ್ತು. ಹಾಗೆ ಇದೊಂದ ಅದೊಂದು ಒಳ್ಳೇದಾಯಿತು. ಇದು ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡವಾಗೆ ಒಂದು ಅಧಿಕಾರಿ ಇಲ್ಲಿ ಹೊಸಪೇಟೆಗೆ ನಮ್ಮ ಜೊತೆಗೆ ಕೆಲಸ ಮಾಡ್ತಾಯಿದ್ರ ಅವ್ರು ಬಂದರು. ಬಂದುಬಿಟ್ಟು ಸರ್ ಇದು ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡಲಿ, ನನಗೆ ಇಂಗ್ಲೀಷ್ ಬರ್ದಂಗೆ ಇವತ್ತು ನಾನು ಮುಂದೆ ಹೋಗ್ಲಿಕ್ಕೆ ಆಗಿಲ್ಲ ನನ್ನ ಇದರಲ್ಲಿ ನನ್ನ ಗೌರ್ಮೆಂಟ್ ಕೋರ್ಸ್ನಲ್ಲಿ
ಎಕ್ಸಾಮಿನೇಷನ್ಸ್ನಲ್ಲಿ ಪಾಸ್ ಆಗ್ಲಿಕ್ಕೆ ಆಗಿಲ್ಲ ಸರ್. ನನಗೆ ಇಂಗ್ಲೀಷ್ ಬಂದಿದ್ದರೆಗಿನ ಇವತ್ತು ನಾನು ಐ ಎ ಎಸ್ ಆಫೀಸರ್ ಆಗಿರೋನು. ಹಾಗಾಗಿ ದಯವಿಟ್ಟು ನಮ್ಮ ಮಕ್ಕಳಿಗೆಲ್ಲ ಈ ವಿದ್ಯಾಭ್ಯಾಸ ಕೊಡ್ರಿ ಅಂತ ಹೇಳ್ಬಿಟ್ಟು ಅವರು ಪಾಪ ಮುಂದೆ ಬಂದರು. ಅದ್ರ ಜೊತೆಗೆ ಅದೊಂದೇ ಅಲ್ಲ, ಎಲ್ಲೊಂದು ಒಂದು 2 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ನಿಂತಿದೆ ಫಂಡ್ಸ್ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದು ಕೊಡ್ತೀನಿ ಸರ್ ನಿಮಗೆ ನಮ್ಮ ಕಡೆಯಿಂದ ಅಂತ ಹೇಳ್ಬಿಟ್ಟು ಅವರು ಅಷ್ಟು ಮುಂದೆ ಬಂದರು. ಹಾಗಾಗಿ ಈ ಸಾರಿ ನಮ್ಮೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಎಜುಕೇಷನ್ ಲೆವೆಲ್ ಸರಿಗಿಲ್ಲ ಅಂದೇಳಿ ಪಾಸ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಬಿಡಿಸ್ತಾ ಇದೆ. ಆದರೆ ಈ ವರ್ಷ ನಮ್ಮ ಸರ್ಕಾರ ಈ ಯೋಜನೆ ತಗೊಂಡ್ಮೇಲೆ ಈ ಪ್ರೋಗ್ರಾಮ್ ಎಜುಕೇಷನ್ ಮಾಡಬೇಕು ಎಲ್ಲ ಥ್ರೂ ಔಟ್ ಹೈಸ್ಕೂಲ್ಸ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಸರ್. ಇದರಲ್ಲಿ ಅಟ್ಲೀಸ್ಟ್ ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದೇ ಲಾಸ್ಟ್ ಇಯರ್ಗೂ ಈ ಇಯರ್ಗೂ 2,000 ಸ್ಟೂಡೆಂಟ್ಸು ರೀಅಡ್ಮಿಷನ್ ಇಂಟು ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ನ ಆಗಿರೋದು ನಮಗೆ ಭಾಳ ಹೆಮ್ಮೆವಾದ ವಿಷಯ. ಅದೆಲ್ಲ ಕ್ರೆಡಿಟ್ ಹೋಗೋದು ಎಲ್ಲ ಟೀಚರ್ಸ್ಗೆ ಹೋಗುತ್ತೆ. ಇವಾಗ ಇದೆಲ್ಲ ನಿಮ್ಮ ಮೇಲೆ ಟೀಚರ್ಸ್ ಮೇಲೆ ಡಿಪೆಂಡ್ ಆಗೋದು. ನೀವು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಿ ಪೇರೆಂಟ್ಸ್ಗೆ ಮುಂದೆ ಅಷ್ಟೇ ಇಂಟ್ರೆಸ್ಟ್ ಬರುತ್ತೆ. ಇವತ್ತು ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ಓದು ಕಲಿಸ್ಬೇಕಂದ್ರೆಗಿನ ಅದೊಂದು ವಸೂಲಿ ಆಗೋಗ್ಬಿಟ್ಟೆ, ಚರ್ಮ ಹೊಲ್ದಂಗೆ ಇದಾಗೋಗ್ಬಿಡುತ್ತೆ, ರಿಪ್ ಆಫ್ ಮಾಡಿಬಿಡ್ತಾರೆ. ಹಾಗಾಗಿ ದಯವಿಟ್ಟು ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಟೀಚರ್ಸ್ ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಎಸ್ ಡಿ ಎಮ್ ಸಿ ಮೆಂಬರ್ಸು ಆ್ಯಂಡ್ ಎಲ್ಲ ಇಲ್ಲೆಲ್ಲ ಪೇರೆಂಟ್ಸು ಮತ್ತು ಎಲ್ಲ ಓಲ್ಡ್ ಬಾಯ್ಸ್ ಸ್ಟೂಡೆಂಟ್ಸ್ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ನೀವೆಲ್ಲ ಯು ಹ್ಯಾವ್ ಟು ಟೇಕ್ ಅಟ್ಮೋಸ್ಟ್ ಕೇರ್ ಆ್ಯಂಡ್ ಫರ್ದರ್ ಅಡ್ಮಿಷನ್ಸ್ ಆಗುವಂಗೆ ನೀವೆಲ್ಲ ಮಾಡಿದ್ರಿಗಿನ ವಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಫ್ರಮ್ ಸರ್ಕಾರದ ಸೈಡ್. ನಾವೇನು ಒಂದು ಕಾರ್ಯಕ್ರಮ ಕೊಡೋಕ್ಕಾಗುತ್ತೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಬಟ್ ಫೈನಲಿ ತಾವು ಇಲ್ಲಿ ಸ್ಥಳೀಯರಿದ್ದವರು ತಾವೇ ಭಾಗವಹಿಸಿ ತಾವೇ ಇಂಟ್ರೆಸ್ಟ್ ತೊಗೊಂಡಿದ್ದು ನನ್ನ ಸ್ಕೂಲ್ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಮಾಡ್ತೀವಿ ಅವಾಗೇ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿಕ್ಕಾಗುತ್ತೆ. ದಯವಿಟ್ಟು ಬಿಕಾಸ್ ಆಲ್ ದ ಚಿಲ್ಡ್ರನ್ಸ್ ಆರ್ ಅವರ್ ಫ್ಯೂಚರ್ ಟುಡೇ. ಅದಕ್ಕೆ ಏನೇನು ಮಾಡಬೇಕು ಏನು ಕ್ರಮ ವಹಿಸ್ಬೇಕು ನೀವು ದಯವಿಟ್ಟು ಯಾವ ಟೈಮ್ಗನ ಬನ್ನಿ ನಾನು ಇದ್ದೇ ಇರ್ತೀನಿ, ಯಾವ ಫಂಕ್ಷನ್ ಕರೀರಿ ಬರ್ತೀನಿ ನಾನು ಭಾಗವಹಿಸ್ತೀನಿ ನಿಮ್ಮ ಜೊತೆಗೆ ನಾನು ಇದೇ ಇರ್ತೀನಿ ಅಂತ ಹೇಳ್ತಾ ನನ್ನೊಂದು 2 ಮಾತನ್ನು. ಹೊಸಪೇಟೆಯ ವಿಪ್ರ ಅಡುಗೆದಾರರು ಹಾಗೂ ಸಹಾಯಕರ ಕ್ಷೇಮಾಭಿವೃದ್ಧಿ ಸಂಘ ರಚನೆಗೊಂಡು 3 ವರ್ಷಗಳು ಸಂತಿವೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 10ರಿಂದ 2 ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ನಡೆಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಪ್ರ ಅಡುಗೆದಾರರ ಸಂಘದಿಂದ ಉತ್ತರಾದಿ ಮಠದಲ್ಲಿ 3ನೇ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ 2023-24 ಶೈಕ್ಷಣಿಕ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಇನ್ನು ಕಳೆದ 3 ವರ್ಷಗಳ ಹಿಂದೆ ಪ್ರಾರಂಭಗೊಂಡಿರುವ ಈ ಸಂಘದಲ್ಲಿ 125 ಸದಸ್ಯರಿದ್ದಾರೆ. ಇವರೆಲ್ಲರ ಮಕ್ಕಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ನಡೆಸಿಕೊಂಡು ಬರಲಾಗ್ತಿದೆ. ಅದೇ ರೀತಿ ವಿಪ್ರ ಬಾಂಧವರಿಗೆ ಸಾಮೂಹಿಕ ಷಷ್ಠಿಪೂರ್ತಿ ನಡೆಸುತ್ತಿರುವುದು ರಾಜ್ಯದಲ್ಲಿ ನಮ್ಮ ಸಂಘವೇ ಮೊದಲು ಎಂದು ಸಂಘದ ಪ್ರಮುಖರು ಈ ವೇಳೆ ತಿಳಿಸಿದರು. ನಮ್ಮ ಈ ನಮ್ಮ ವಿಪ್ರ ಅಡುಗೆದಾರರ ಸಂಘ ಹಾಗೂ ಅಡುಗೆ ಸಹಾಯಕರ ಕ್ಷೇಮಾಭಿವೃದ್ಧಿ ಸಂಘ ಪ್ರಾರಂಭವಾಗಿ 1 August 2021 ಆಗಿ ಈಗ 3ನೇ ವರ್ಷ ನಡೀತಾ ಇದೆ. ಈ ಸಂಘ ಪ್ರಾರಂಭವಾದಾಗ ನಾವು ಈ ಮುಂಚೆ ಮೊದಲು ನಾವು ಒಂದು ಸಭೆಯನ್ನು ಕರ್ಕೊಂಡು ಪ್ರಾರಂಭ ಮಾಡಿದ್ದು ನಾವು ಹೊಸಪೇಟೆಯ ಚಿತ್ತವಾಡಿಗೆಯ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿ ಅಂದು ನಾವು ನಿರೀಕ್ಷೆಗೆ ಅಂದ್ಕೊಂಡಿದ್ದು ಏನಂತಂದರೆ ಆವತ್ತಿನ ದಿನ 35-40 ಜನ ಸೇರಿ ಸಂಘ ಪ್ರಾರಂಭ ಮಾಡಿದ್ವಿ. ಅದು ಈಗ ಬಹಳ ದಟ್ಟವಾಗಿ ಬೆಳೆದು ನಮ್ಮ ಸಂಘದ ಸದಸ್ಯರು ಈಗ ಹೆಚ್ಚು ಕಡಿಮೆ 125 ಜನರಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು 3 ವರ್ಷದ ಕೆಳಗೆ ನಾವು ಸಂಘವನ್ನು ಪ್ರಾರಂಭ ಮಾಡಿದಾಗ ಏನು ಮಾಡಬೇಕು ಏನಿಲ್ಲ ಅಂತಂದೇಳಿ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದೀವಿ. ಈ ಕಾರ್ಯ ಈ ಮಟ್ಟಕ್ಕೆ ಬಂದು ಈ ಒಂದು ರೂಪುರೇಷೆ ಪಡ್ಕೊಳ್ತಂತಂದೇಳಿ ನಾವು ನಿರೀಕ್ಷೆನೇ ಮಾಡಲಿಲ್ಲ. ಆ ನಿರೀಕ್ಷೆ ಇವತ್ತು ನಮಗೆ ಮಾತಾ ಅನ್ನಪೂರ್ಣೇಶ್ವರಿ ದೇವಿಯ ಪ್ರೇರಣೆಯಿಂದ ಆಗಿದೆ ಹೊರತು ಮತ್ತು
ಗುರು ಸಾರ್ವಭೌಮ ರಾಘವೇಂದ್ರ ಕೃಪೆಯಿಂದ ಈ ಕಾರ್ಯಕ್ರಮ ಪ್ರೇರಣೆಯಾಗಿ ಇದಕ್ಕೆಲ್ಲ ನಮ್ಮ ಸಂಘದ ಸರ್ವ ಸದಸ್ಯರುಗಳು ಪ್ರೇರಣೆಯಾಗಿರೋದು ನಮ್ಮ ಸೌಭಾಗ್ಯವೆಂದು ತಿಳಿದು ನಾನು ಎಲ್ಲ ನಮ್ಮ ಸದಸ್ಯರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಘದ ಸರ್ವ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳು ಸಹ ನಿರಂತರವಾಗಿ ಒಂದು ತಿಂಗಳಿನಿಂದ ಹಗಲು ರಾತ್ರಿ ಅನ್ನದೆ ಪ್ರತಿಯೊಬ್ಬರು ಎಲ್ಲ ಇದರಲ್ಲಿ ಸಮಾಜ ಮುಖಂಡರಲ್ಲಿ ಆಮಂತ್ರಣಕ್ಕೆ ಪತ್ರಿಕೆ ತಲುಪಿಸಿ ಅವರಿಂದ ಕೆಲವು ದೇಣಿಗೆ ಹಣವನ್ನು ಪಡೆದು ಸಹ ನಮ್ಮ ಸಂಘದ ಸರ್ವ ಸದಸ್ಯರುಗಳು ತುಂಬ ಶ್ರಮ ಪಟ್ಟಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಸಂಘದ ಪ್ರಮುಖ ಉದ್ದೇಶವೇನೆಂದರೆ ನಮ್ಮ ಕಾರ್ಯಕ್ರಮದ ಎದುರು ಪಡೆದು ನಮ್ಮ ಈ ಷಷ್ಠಿಪೂರ್ತಿಯ ಕಾರ್ಯಕ್ರಮ ಏನಂದರೆ ಸಮಾಜದಲ್ಲಿ ಎಲ್ಲ ಕಾರ್ಯಕ್ರಮಗಳು ಎಲ್ಲರೂ ಸಮಾಜಮುಖಿಯಾಗಿ ಮಾಡಿದ್ದಾರೆ. ಆದರೆ ನಾವು ಹೆಮ್ಮೆ ಪಟ್ಟು ಹೇಳಬೇಕೇನಂತಂದರೆ ಇವತ್ತಿನ ದಿನದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಸಮಾಜದಲ್ಲಿ ಎಲ್ಲ ಸಮಾಜಗಳಲ್ಲಿ ಬ್ರಾಹ್ಮಣರು ಮದುವೆಗಳಾಗಿದ್ದಾವೆ, ಉಪನಯನಗಳಾದವೆ, ಹಾಗೂ ಇತರೆ ಸಾಮೂಹಿಕ ಮದುವೆಗಳು ಸಾಕಷ್ಟು ಆಗಿದ್ದಾವೆ. ಆದರೆ ನಾವು ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲೇ ಈ ಒಂದು ವಿಪ್ರ ಅಡುಗೆದಾರರಿಂದ ಸಾಮೂಹಿಕ ಷಷ್ಠಿಪೂರ್ತಿ ಕಾರ್ಯಕ್ರಮ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೆ. ಅದಕ್ಕೆಲ್ಲ ನಮ್ಮ ಸಂಘದವರು ತುಂಬ ಶ್ರಮ ಪಟ್ಟಿದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೇನೆ. ಬಳಿಕ ಮಹಿಳಾ ತಂಡಗಳಿಂದ ಭಜನೆ ನಡೆಸಿಕೊಡಲಾಯಿತು. ಅನಾಮಧೇಯ ಗಂಡಸಿನ ಶವದ ಕುರಿತು ವರದಿ. ಈ ಭಾವಚಿತ್ರದಲ್ಲಿರುವ ವ್ಯಕ್ತಿ ದಿನಾಂಕ 9ರಂದು KSRTC ಬಸ್ ನಿಲ್ದಾಣದಲ್ಲೇ ಅಸ್ವಸ್ಥನಾಗಿ ಮಲಗಿದ್ದ. ಈ ವ್ಯಕ್ತಿಯನ್ನ ಗಮನಿಸಿದ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯ ಕಾರ್ಯದರ್ಶಿ ಕಲಂದರ್ ಅವರು 108 ಆಂಬ್ಯುಲೆನ್ಸ್ ಮೂಲಕ ಚಿಕಿತ್ಸೆಗೆಂದು ಸರ್ಕಾರಿ ನೂರು ಹಾಸಿಗೆ ಆಸ್ಪತ್ರೆಗೆ ದಾಖಲಿಸಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 10ರಂದು ಈ ವ್ಯಕ್ತಿ ಸಾವಿಗೀಡಾಗಿದ್ದಾನೆ. ಈತನ ಬಲಗೈ ಮೇಲೆ ಶ್ರೀ ಗೌತಮ ಹಾಗೂ ಅಮ್ಮ ಎಂದು ಅಚ್ಚೆ ಹಾಕಿಸಿಕೊಂಡಿರುವುದು ಕಂಡುಬಂದಿದೆ. ಅದರ ಜೊತೆಗೆ ಇನ್ನೂ ಎರಡು ಹೆಸರಿದ್ದು ಅವುಗಳು ಸ್ಪಷ್ಟವಾಗಿ ಗೋಚರವಾಗಿಲ್ಲ. ಹೀಗೆ ಆರೋಗ್ಯ ಇಲಾಖೆ, ನಗರಸಭೆ ಹಾಗೂ ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಈ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗಿದೆ ಎಂದು ಕಲಂದರ್ ಅವರು ಈ ವೇಳೆ ತಿಳಿಸಿದ್ದಾರೆ. ಹೊಸಪೇಟೆಯ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ದಿನಾಂಕ 9ರಂದು ಶುಕ್ರವಾರದಂದು ಒಂದು ಅಮಾನಿತ ವ್ಯಕ್ತಿ ಅಸ್ವಸ್ಥ ಆಗಿ ಬಿದ್ದಾಗ ನೋಡಿ ಅದನ್ನ ನಾವು 108 ಕರೆ ಮಾಡಿ ಕರೆಸಿ ಕೂಡಲೇ ನೂರು ಹಾಸಿಗೆ ಆಸ್ಪತ್ರೆಗೆ ಅದನ್ನ ಚಿಕಿತ್ಸೆಗೆ
ಅಡ್ಮಿಟ್ ಮಾಡಿದ್ದೀವಿ. ನಿನ್ನೆ 10ನೇ ತಾರೀಕು ಆತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುತ್ತಾನೆ. ಆದ ಕಾರಣ ನಿನ್ನೆಯಿಂದ ಇವತ್ತಿನವರೆಗೆ ಅವ್ರು ಯಾರು ಸಂಬಂಧಿಕರು ಬರ್ತಾರ ಅಂತ ನೋಡಿದಾಗ ಯಾರೂ ಸಂಬಂಧಿಕರು ಬರದೇದ ಕಾರಣಕ್ಕಾಗಿ ಇವತ್ತಿನ ದಿನ ಟೌನ್ ಟೇಷನ್ ಪೊಲೀಸರ ಸಹಕಾರ, ಅದೇ ರೀತಿ ಈ ನೂರ ಹಾಸಿಗೆ ಆಸ್ಪತ್ರೆಯ ಸಿಬ್ಬಂದಿಗಳ ಸಹಕಾರ ಮತ್ತು ನಮ್ಮ ನಗರಸಭೆ ಸಹಕಾರದಿಂದ ಇವತ್ತು ಆತನ ಅಂತಿಮ ಕ್ರಿಯೆಯನ್ನು ಎಲ್ಲರೂ ಸೇರಿ ಮಾಡ್ತಿದ್ದೀವಿ. ಈ ವ್ಯಕ್ತಿಯ ಚಹರೆ ಮತ್ತು ಯಾರಿಗೂ ಗೊತ್ತಿದ್ರೆ ಈ ವ್ಯಕ್ತಿ ಯಾರನ್ನ ಗೊತ್ತಾಗಿದೆ ಅಂತ ತಿಳಿಸ್ತಿದೆ. ಕೂಡಲೇ ಟೌನ್ ಟೇಷನ್ ಬಂದು ತಿಳಿಸಿ ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ಪಡೆಯಬಹುದೆಂದು ಸಾರ್ವಜನಿಕರಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹೆಚ್ಚಿನ ಮಾಹಿತಿಗಾಗಿ ಪಟ್ಟಣ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಲು ಪ್ರಕಟಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.